ನನ್ನ ಆಸಕ್ತಿಯ ಕ್ಷೇತ್ರ ಹಲವು, ಆದರೆ ಕೈ ಹಿಡಿದದ್ದು ಮಾತ್ರ ಕೆಲವು. ನನ್ನ ಅಪ್ಪ ಅಮ್ಮ ಡಾಕ್ಟರ್ ವೀರಕುಮಾರ್ ಮತ್ತು ಡಾಕ್ಟರ್ ವೃಷಭಾರತಿ. ವೃತ್ತಿಯಲ್ಲಿ ವೈದ್ಯರಿದ್ದರು, ಆದರೆ ಯಕ್ಷಗಾನದಲ್ಲಿ ತುಂಬಾ ಆಸಕ್ತಿ. ಹಾಗಾಗಿ ನಾನು ಬಾಲ್ಯದಿಂದಲೇ, ನಾವು 4 ಜನ ಯಾವತ್ತೂ ಯಕ್ಷಗಾನಕ್ಕೆ ಹೋಗಿದ್ದು ನಮಗೆ ರೂಢಿ. ವರ್ಷಕ್ಕೊಂದು 50 ಹಾಗೆ ಯಕ್ಷಗಾನ ಮಾಡ್ತಿದ್ವಿ. ಆಮೇಲೆ ನಾನು ನನ್ನ ತಂಗಿ ನೃತ್ಯ ನಾಟಕ ಇತ್ಯಾದಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಅವರು ಅದನ್ನು ನೋಡುವ ಆಸಕ್ತಿಯನ್ನು ಬೆಳೆಸಿಕೊಂಡರು. ಹಾಗಾಗಿ ಇವರು ಯಾವತ್ತೂ ನನಗೆ ಪ್ರೇರಣೆ ಆಗಿರ್ತಾರೆ. ಮತ್ತೆ ನೃತ್ಯ ಕಲಿಯೋದಕ್ಕೆ ನಾನು ನೃತ್ಯ ನಿಕೇತನ ಕೊಡಬಹುದನ್ನ ವಿದ್ವಾನ್ ಸುಧೀರ್ ರಾವ್ ಕೊಡಬಹುದು, ಹಾಗೂ ವಿದುಷಿ ಮಾನಸ್ ಸುಧೀರ್ ಇವರಲ್ಲಿ ನೃತ್ಯ ಕಲಿಯೋದಕ್ಕೆ ಸೇರಿದೆ. ಶಾಸ್ತ್ರೀಯ ನೃತ್ಯದ ಜೊತೆಗೆ ಅನ್ಯಜ್ಞಾನ ಶಿಸ್ತುಗಳನ್ನ ಇವರು ಸೇರಿಸಿಕೊಂಡು ಕೆಲಸ ಮಾಡ್ತಾರೆ. ಅವರ ಸಂಘಟನಾ ಕ್ರಮ, ಹೊಸದಕ್ಕೆ ತೆರೆದುಕೊಳ್ಳುವ ರೀತಿ ನನಗೆ ಯಾವತ್ತೂ ಮಾದರಿಯಾಗಿರ್ತದೆ. ಇವರಲ್ಲಿ ನೃತ್ಯವನ್ನ ಕಲಿತು ವಿದ್ವತ್ತನ್ನು ಮುಗಿಸುವುದರ ಜೊತೆಗೆ ಭಾರತದಾದ್ಯಂತ ತುಂಬಾ ವೇದಿಕೆಗಳಲ್ಲಿ 500 ಹೆಚ್ಚು ಪ್ರದರ್ಶನಗಳನ್ನು ಮಾಡುವ ಅವಕಾಶ ನನಗೆ ಸಿಕ್ಕಿತು. ಮತ್ತೆ ನೃತ್ಯ, ಯಕ್ಷಗಾನ, ನಾಟಕ ಇದನ್ನೆಲ್ಲ ಸೇರಿಸಿಕೊಂಡು ಹೊಸ ಪ್ರೊಡಕ್ಷನ್ಗಳನ್ನು ಇವತ್ತು ಇವರು ಯಾವತ್ತೂ ಮಾಡ್ತಾರೆ. ಹಾಗಾಗಿ ನನಗೆ ಮಹಿಳಾ ಭಾರತ ಚಿತ್ರ, ಮತ್ತೆ ನಾನು ಮಾಡಿದ ಒಂದು ನಿಮಿಷ ನೃತ್ಯಗಾಥ, ಇದರಲ್ಲೆಲ್ಲ ಭಾಗವಹಿಸುವುದಕ್ಕೆ ಅವಕಾಶ ಸಿಕ್ಕಿದೆ.